ಈ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆ, ಈ ಶಕ್ತಿ ಯೋಜನೆ ಬಂದಾದ ಮೇಲೆ KSRTC ಬಸ್ಗಳಲ್ಲಿ ಮಹಿಳೆಯರ ಗುದ್ದಾಟವನ್ನ ನಾವು ನೋಡಿರ್ತೀವಿ. ಆದ್ರೆ ಇಲ್ಲೊಂದು ವಿಶೇಷ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳಾ ಕಂಡಕ್ಟರ್ ಮೇಲೆ ಈ ಕಾಂಗ್ರೆಸ್ ಮುಖಂಡನೋರ್ವ ಅಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ. ಎಸ್, KSRTC ಬಸ್ನಲ್ಲಿ ಮಹಿಳಾ ಕಂಡಕ್ಟರ್ ಮೇಲೆ ಅಲ್ಲೇ ನಡೆದಿರುವಂತ ಘಟನೆ ಇದು. ಬಸ್ ನಿರ್ವಾಹಕಿ ಹಾಗೂ ರಾಜಕೀಯ ಮುಖಂಡನ ನಡುವೆ ಮಾತಿನ ಚಕಮಕಿ ಆಗಿ ವಾಗ್ವಾದ ಅತಿರೇಕಕ್ಕೆ ಹೋಗಿ ಈ ರೀತಿಯಾದಂತ ಘಟನೆ ಸಂಭವಿಸಿರುವಂತದ್ದು. KSRTC ಬಸ್ ನಿರ್ವಾಹಕಿ ಸೌಭಾಗ್ಯಮ್ಮ ಎನ್ನುವರ ಮೇಲೆ ಅಲ್ಲೇ ನಡೆದಿದೆ ಎನ್ನುವಂತ ಆರೋಪ. ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷ ಬಸವರಾಜು ಮೇಲೆ ಈಗಾಗಲೇ FIR ದಾಖಲಾಗಿದೆ. ಇದು ಚಿಕ್ಕನಾಯಕನಹಳ್ಳಿಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಒಂದು ಗೇಟ್ನಲ್ಲಿ ನಡೆದಿರುವಂತ ಘಟನೆ ಇದು. ಕಂಡಕ್ಟರ್ಗೆ ಮೀಸಲಿರುವ ಸೀಟ್ನಲ್ಲಿ ಕುಳಿತಿದ್ದಕ್ಕೆ ಈ ಗಲಾಟೆ ಶುರುವಾಗಿದೆ ಎನ್ನುವಂಥದ್ದು. ಚಿಕ್ಕನಾಯಕನಹಳ್ಳಿಯ ಗೋಡೆಕೆರೆ ಗೇಟ್ ಬಳಿ ತಾರಕಕ್ಕೇರಿದೆ ವಾಗ್ವಾದ. ನಾವ್ಯಾರು ಈ ಮುಖಂಡರು ಅಂತ ಹೇಳ್ತಾ ಇದೀವಲ್ಲ, ಕಾಂಗ್ರೆಸ್ ಮುಖಂಡರು ಅನ್ನುವಂಥವ್ರು KB ಕ್ರಾಸ್ನಲ್ಲಿ KSRTC ಬಸ್ ಅನ್ನ ಏರುವಂಥದ್ದು. ಸೀದಾ ಬಸ್ನಲ್ಲಿ ಕಂಡಕ್ಟರ್ಗೆ ಮೀಸಲಿರುವಂತಹ ಒಂದು ಜಾಗದಲ್ಲಿ ಹೋಗಿ ಕುಳಿತಿದ್ದಕ್ಕೆ ಕಂಡಕ್ಟರ್ ಆಕ್ರೋಶ ಭರಿತವಾಗಿ ನೀವು ಇಲ್ಲಿ ಕೂರುವಂತಹ ಸ್ಥಳ ಅಲ್ಲ, ಪಕ್ಕಕ್ಕೆ ಜರುಗಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಒಂದು ಗಲಾಟೆ ಶುರುವಾಗುವಂಥದ್ದು. ಇದು ಸರ್ಕಾರದ ಆಸ್ತಿ KSRTC ಬಸ್, ಯಾರಪ್ಪನ ಸ್ವತ್ತಲ್ಲ ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಗಲಾಟೆಯನ್ನು ತೆಗೆಯುವಂಥದ್ದು. ಅದಾದ್ಮೇಲೆ ಈ ಒಂದು ವಾಗ್ವಾದ ಇದೆಯಲ್ಲ, ಇದು ತಾರಕಕ್ಕೇರಿ ಮಹಿಳಾ ಕಂಡಕ್ಟರ್ ಮೇಲೆ ಕಾಂಗ್ರೆಸ್ ಮುಖಂಡ ಅಲ್ಲೇ ಮಾಡಿದ್ದಾರೆ ಅಂತ ಮಹಿಳಾ ಕಂಡಕ್ಟರ್ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಎಸ್, ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ತಾ ಇರೋಣ. ಈ ಮಹಿಳಾ ಕಂಡಕ್ಟರ್ ಸೌಭಾಗ್ಯಮ್ಮ ಎನ್ನುವರು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ. ನನ್ನ ಮೇಲೆ ಅಲ್ಲೇ ಆಗಿದೆ, ಅವ್ಯಾಜ್ಯ ಶಬ್ದದಿಂದ ನಿಲ್ಲಿಸಿದ್ದಾರೆ ಅನ್ನುವಂತ ದೂರನ್ನ ದಾಖಲು ಮಾಡ್ತಾರೆ. ಇದೇ ದೂರನ್ನ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಯತೀಶ್ ಎನ್ನುವರು FIR ಅನ್ನ ದಾಖಲು ಮಾಡುವಂಥದ್ದು. ಈಗಾಗಲೇ ವಿಚಾರಣೆ ಹಂತದಲ್ಲಿರುವಂತ ಪ್ರಕರಣ ಇದು. ಕಾಂಗ್ರೆಸ್ ಮುಖಂಡ ಬಸವರಾಜ್ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಗಳಿಗೆ ಈ ರೀತಿಯಾದಂತ ಗಲಾಟೆಗಳನ್ನ ನಾವು ಆಗಾಗ್ಗೆ ನೋಡ್ತಾ ಇರ್ತೇವೆ. ಮಹಿಳಾ ಕಂಡಕ್ಟರ್ ಮೇಲೆ ನಿಜಕ್ಕೂ ಅಲ್ಲೇ ಆಗಿದ್ರೆ ಅದು ಸಮಾಜದ ಒಂದು ದುರಂತ ಅಂತಾನೆ ಹೇಳ್ಬೋದು. ಅಣ್ಣ ಅಂದ್ರೆ ನನ್ನ ಅಣ್ಣ ಮಾತಾಡ್ತಿದ್ ನನ್ನ ಹಾಗೆ ಇಲ್ಲೇ ಬಿದ್ದೋಗ್ಬಿಡ್ಲಿ ನನ್ ಅಣ್ಣ ಪಾಪಕ್ಕೆ ಸರಿ ಅಣ್ಣ ವಿನಃ ಬೇರೆ ಇನ್ನೊಂದು ಮಾತಂದಿಲ್ಲ ನಾನು. ಅದು ಯಾರು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು, ಈ ಮಾತು ಬಿಟ್ರೆ ಬೇರೆ ಮಾತಾಡಿಲ್ಲ ನಾನು. ನೀನ್ ಫುಲ್ ಕುತ್ಕಡೆ ಅಂದ್ರೆ ಇದು ಸಭ್ಯತೆನಾ? ಸಭ್ಯತೆನಾ ಅದು? ಆಗ್ಲಿ ಆಯ್ತು, ಅಂದಿದ್ಕೆ ನಾನು ವಾದ ಮಾಡಿದೆ, ಅಣ್ಣನು ವಾದ ಮಾಡಿದ್ದು, ಗಲಾಟೆ ಮಾಡಿದ್ವಿ, ಕಪಾಳ ಕೊಡಿಬಹುದಾ? ಅದು ಹೋಗಿ ಬಿಡ ಆದ್ಮೇಲೆ ಜಾಸ್ತಿ ಆಗಿದ್ದಲ್ಲ ಅಣ್ಣ. ನೋಡೋಣ ನಿಮ್ ಮನೆಗಳಲ್ಲಿ ನೀನ್ ಏನಾರು ಅಂತ ನಾವ್ ಅನ್ನಿಸ್ಕೊಳಲ್ಲ ನಿಮ್ ತೆಗೆ ಅಂದಿದ್ದೆ. ನನ್ನ ಮಾತಲ್ಲಿ ನಿಜ ನಾನು ಲೋಪರ್ ಮುಂಡೆ ಅಂತ ಯಾರು ಅನ್ಸ್ಕೊಂತಾರೆ? ಲೋಪರ್ ಮುಂಡೆ ಅಂತ ಯಾರು ಅನ್ಸ್ಕೊಂತಾರಣ? ಏ ಸುಮ್ಕಿರಣ್ಣ, ನೀನ್ ಮಾತಾಡ. ಎಸ್, ಇದಕ್ಕೆ ಸಂಬಂಧಿಸಿದಂತೆ ಸ್ವತಃ ಮಹಿಳಾ ಕಂಡಕ್ಟರ್ ಆದಂತಹ ಸೌಭಾಗ್ಯಮ್ಮ ಅವರು ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಸೌಭಾಗ್ಯಮ್ಮ ಅವರೇ, ಏನೆಲ್ಲ ಆಯ್ತು ಅಲ್ಲಿ, ಈ ಗಲಾಟೆ ಶುರು ಆಗೋದಕ್ಕೆ ಮೂಲ ಕಾರಣ ಏನು ಅಂತ? ಏನಿಲ್ಲ ಸರ್, ಅದು ಪ್ಯಾಸೆಂಜರ್ ಅವರು
ನಾವು ಶಕ್ತಿ ಯೋಜನೆ ಆದಾಗಿಂದ ಲಾಸ್ಟ್ ಸೀಟ್ ಅಲ್ಲಿ ಕೂರ್ತಿದ್ವಿ, ಹಿಂದಿನ ಸೀಟ್ ಅಲ್ಲಿ. ಯಾಕೆಂದ್ರೆ ಡೋರ್ ಎಲ್ಲ ಎಳೆಯೋದು ಎಲ್ಲ ಮಾಡ್ತಾರಲ್ವಾ, ಸ್ಲಿಪ್ ಆಗುತ್ತೆ ಡೋರ್ ಹಿಂಗೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಸೀಟ್ ಅಲ್ಲಿ ಕೂರ್ತಿದ್ವಿ ನಾವು ಕಂಡಕ್ಟರ್ ಸೀಟ್ ಬಿಟ್ಟು. ಆ ಸೀಟ್ ಅಲ್ಲಿ ಕುತ್ಕೊಳಕ್ ಹೋದ್ರ ಅವರು, ಸರ್ ನಾವು ಬರ್ತೀವಲ್ಲಿ ಮುಂದೆ ಹೋಗಿ ಖಾಲಿ ಇದೆ ಬಸ್ ಸೀಟ್ ಕುತ್ಕೊಳ್ರಿ ಅಂದ್ವಿ. ಅವ್ರು ಆದ್ರೂ ಕುತ್ಕೊಂಡ್ರು, ಕುತ್ಕೊಂಡ್ ಬಿಡು ಕುತ್ಕೊಂಡಿದ್ದಾರೆ ಮತ್ತಿನ್ನೇನ್ ಎಬ್ಬರಿಸದ್ ಅಂತ ಹೇಳಿ ಟಿಕೆಟ್ ಎಲ್ಲ ಇಶ್ಯೂ ಮಾಡ್ಬಿಟ್ಟು ಇವ್ರು ಒಬ್ಬ ಅವ್ರ ಪಕ್ಕ ಇದ್ರು ಲೇಡೀಸ್ ಇದ್ರು, ಅವರು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇಳಿಯವ್ರು ಗೋಡೆಕೆರೆ ಅಂತ. ಅವ್ರು ಇಳಿತಾರೆ, ಇನ್ನೇನ್ ಅವ್ರನ್ನ ಎಬ್ಬರಿಸೋದು ಕುತ್ತಿರೋ ಎಬ್ಬರಿಸೋದು ಶೋಭೆ ಇಲ್ಲ ಅಂತ ಹೇಳಿ ಸುಮ್ಮನಾದೆ ನಾನು. ಅವ್ರು ಗೋಡೆಕೆರೆ ಸ್ಟಾಪ್ ಅಂದ ತಕ್ಷಣ ಆ ಮಹಿಳೆಯರಿಬ್ರು ಇಳಿದ್ರು. ಅವ್ರು ಇಳಿದ್ರು ಪಕ್ಕ ಸೀಟ್ ಖಾಲಿ ಆಯ್ತಲ್ವಾ, ನಾನೇನ್ ಮಾಡ್ದೆ ನಿಂತಿದ್ನಲ್ಲ ಇವ್ರನ್ನ, ಏನ್ ಮಾಡ್ದೆ ಸರ್ ಸೀಟ್ ಅದ್ ಖಾಲಿ ಆಯ್ತು ಸ್ವಲ್ಪ ಸರ್ಕಾರಿ ಹಣ ಅಂದೆ. ಸರ್ಕಾರಿ ಹಣ ಅಂದ್ರೆ ಸುಮ್ನೆ ಕುತ್ಕೊಳ್ಳೇ ನೀನು ಅಂದ್ರು, ಸುಮ್ನೆ ಕುತ್ಕೊಳ್ಳೇ ನೀನು ಅಂದ್ರಲ್ಲ ಅಂತ ನಾನು ಹಂಗೆಲ್ಲ ಹಂಗ ಅನ್ನೋದು ಅಂತ ವಾದ ಮಾಡ್ದೆ. ಏ ನಾನು ಪುಕ್ಸಟ ಬರ್ತೀನಿ ಲೋಪರ್ ಮುಂಡೆ ಅಂತ ಕಪಾಳ ಕೊಡಿದ್ರು ನನ್ಗೆ. ಅವ್ರು ಹೊಡೆದ ತಕ್ಷಣ ಅಲ್ಲೇ ಮಾಡಿದ್ದಂತೂ ನಿಜನ ಸೌಭಾಗ್ಯಮ್ಮ ಅವ್ರೆ, ಅಲ್ಲೇ ಮಾಡಿದ್ರು ನಿಮ್ಮೇಲೆ ಸತ್ಯ ಅಣ್ಣ. ಬಸ್ ಅಲ್ಲಿ ಇದ್ದಾರೆ ಏನ್ ಮಾಡಿದ್ರು ಎದ್ದು ಹೊಡೆದ್ರು ಅವ್ರಿಗೆ. ಅವ್ರು ಹೊಡೆದಿಕ್ಕೆ ಅವ್ರು ಗಲಾಟೆ ಮಾಡಿದ್ರು. ಅವ್ರು ಆ ಮಾತಾಡಿದ್ಕೆ ನಾವ್ ಈ ತರ ಮಾತಾಡ್ಬೋದು ನೀವು ಅಂತ ಹೇಳಿ ಮಾತಾಡಿದ್ವಿ. ಏ ಬಸ್ ಅಲ್ಲೆಲ್ಲ ಏನ್ ಕಂಡಕ್ಟರ್ ಹೊಡೆದು ಬಾರಿ ರೋಡಿಸ್ ಮಾಡ್ಬಿಡ್ತೀವಿ ಸೂಳೆ ಮುಂಡೇರ್ದು ಅಂತ. ನಾ ಹಂಗಂದ್ರೆ ನಾನ್ ಇನ್ನೂ ಸ್ವಲ್ಪ ರೈಸ್ ಆಗ್ಬಿಟ್ಟೆ, ಅವ್ರ ಹಂಗಂತಿತ್ತಂಗ ಕೋಪ ಜಾಸ್ತಿ ಆಗ್ಬಿಡ್ತು ನನ್ಗೆ. ನಮ್ಗೆ ನಿಜಕ್ಕೂ ಕೂಡ ಇದು ಒಳ್ಳೆ ಬೆಳವಣಿಗೆ ನೀವು ಮಾಡಿದ್ದು. ಎಫ್ ಐ ಆರ್ ದಾಖಲು ಮಾಡಿದ್ದು ಮಾತ್ರ ಯಾರ ಮಾತನ್ನು ಕೇಳ್ತಾ ಇಲ್ಲ ಅಲ್ಲಿ. ನೀವು ನಾವು ಗಮನಿಸ್ತಿದ್ವಿ ರಾತ್ರಿಯಿಂದಲೂ ಕೂಡ ಅಲ್ಲಿ ಏನೇನ್ ನಡೀತಾ ಇದೆ ಅನ್ನುವಂತ ಮಾಹಿತಿಗಳನ್ನ ತರಿಸ್ಕೊಳ್ತಾ ಇದ್ವಿ, ಆದ್ರೆ ಯಾವ್ದಕ್ಕೂ ಬಗ್ಗದೆ ಕುಗ್ಗದೆ ನೀವು ಮಾಡಿದ್ರೆ ಓಡಿಸ್ಬಿಡಿ ಗಾಡಿನ ಅಂತಂದ್ರು. ನೋಡಿ ಹೌದು ಹೌದು, ಅಲ್ಲಿ ಹೋದ್ಮೇಲೆ ಏನಾಯ್ತು ಅಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡೋದಿಲ್ಲ ಸರ್. ಎಲ್ಲ ಪ್ರತಿಯೊಬ್ರು ಅವ್ರ ಕಡೆ ಹೇಳಾರೆ, ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಬರೆಯೋದು ಗೊತ್ತಿರ್ಲಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಸರ್ ಹೆಸರು ಹೇಳಿ ಸರ್, ನಿಮ್ ಹೆಸರು ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಅಂದೆ. ಅವ್ರ ಹೆಸರು ಹೇಳೇ ಇಲ್ಲ ಸರ್. ಪೊಲೀಸ್ನವ್ರು ಇದ್ರಿಗೆ ಅಷ್ಟು ಕೆಟ್ಟ ಕೊಳಕ ಮಾತಾಡ್ತಿದ್ರು ಅವರು, ಅವ್ರ ಒಂದ್ ಮಾತು ಅವ್ರಿಗೆ ಸುಮ್ನೆ ಇರಿ ನೀವು ಅಂತ ಹೇಳಿಲ್ಲ ಅವರು. ಇಷ್ಟೆಲ್ಲ ಆದ್ರೂ ಕೂಡ ಬಂಧನ ಮಾಡಿಲ್ಲ ಅವ್ರನ್ನ. ಮಾಡಿಲ್ಲ ಸರ್. ನೋಡಿ ಇದು ಪೊಲೀಸ್ನವರ ಯಾವ ರೀತಿಯಾದಂತ ವ್ಯವಸ್ಥೆ ಅಂತ, ಪೊಲೀಸ್ ವ್ಯವಸ್ಥೆ ನೋಡಿದ್ರ ನೀವು ಯಾವ ರೀತಿಯಾಗಿರುತ್ತೆ ಅಂತ ರಾತ್ರಿ. ಏನ್ ಏನ್ ಕೇಳ್ಕೊಳ್ಳೋದು ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಬಂದ್ರ ಇದನ್ನ? ಹೌದು ಸರ್ ಮಾಡಿದ್ವಿ, ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ, ಅವ್ರು ಬಂದಿದ್ರು ಹೇಳಿದ್ರು ಎಲ್ಲ ಎಫ್ಐಆರ್ ಮಾಡ್ತೀವಿ ಮೇಡಮ್, ಈ ತರ ಎಲ್ಲ ಮಾಡ್ಬಾರ್ದು, ಮುಂದಿನ ನೆಕ್ಸ್ಟ್ ಡ್ಯೂಟಿ ಮಾಡೋರ್ಗೂ ಸಮಸ್ಯೆ ಆಗುತ್ತೆ ಅಂತ. ಅಲ್ಲಿ ನಮ್ ಸಮೀಪ ಇರೋ ಡಿಪೋದಲ್ಲಿರೋರು ಅಧಿಕಾರಿಗಳು ಬಂದಿದ್ರು ಸರ್. ಇಲ್ಲ ನೀವು ಧೈರ್ಯವನ್ನ ಕುಗ್ಗದೆ ಒಂದು ಒಂದು ಹೊಸ ಬದಲಾವಣೆ ತಂದಿದ್ದೀರಾ. ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಸ್ತ್ರೀ ಮನಸ್ಸು ಮಾಡಿದ್ರೆ ಅನ್ನುವಂಥದ್ನ ತೋರಿಸಿದ್ದೀರಾ. ಇಂಥವ್ರಿಗೆ ಸರಿಯಾದ ಪಾಠ ಆಗ್ಬೇಕು ಅನ್ನುವಂಥದ್ದು ನಮ್ದು. ಏನೇ ನಿಮ್ಗೆ ಏನೇ ತೊಂದರೆ ಆದ್ರೂ ಮಾಧ್ಯಮ ಇದೆ, ನಮಗೆ ಫೋನ್ ಮಾಡಿ, ನಿಮಗೆ ಸಹಾಯವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು ಭರವಸೆ. ಧನ್ಯವಾದ ಅಮೋಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ನೋಡಿ ಯಾವುದೇ ಕೆಲಸ ಆದ್ರೂ ಸಾರ್ವಜನಿಕರ ವಲಯದಲ್ಲಿ ಮಾಡುವಂತ ಕೆಲಸಗಳು ಬಹಳಷ್ಟು ಪರಿಶ್ರಮ ಹಾಕಿ ಮಾಡ್ತಾ ಇರ್ತಾರೆ. ಎಷ್ಟೋ ತೊಂದರೆಗಳನ್ನ ಅವಮಾನಗಳನ್ನ ಸಹಿಸಿಕೊಂಡು ಅವರು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ನಾವು ಅಂದ್ಕೊಳ್ತೀವಿ KSRTC ಬಸ್ನವ್ರು ಏನಪ್ಪ ಕಂಡಕ್ಟರ್ಗಳು ಈ ರೀತಿ ಆಡ್ತಾರೆ, ಸೌಜನ್ಯದಿಂದ ವರ್ತಿಸಲ್ಲ ಅಂತ. ಅವ್ರಿಗೆ ಜನಗಳನ್ನ ನಿಭಾಯಿಸುವಂತದ್ರಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ, ಎಷ್ಟರ ಮಟ್ಟಿಗೆ ಅವ್ರಿಗೆ ಸ್ಟ್ರೆಸ್ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅಂದ್ರೆ, ನಿಜಕ್ಕೂ ಕೂಡ ಆ ಜಾಗದಲ್ಲಿ ಇದ್ದಾಗ ನಮಗೆ ಆ ಜಾಗದಲ್ಲಿ ಇದ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಎಷ್ಟೋ ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳಾಗಿರ್ಬೋದು ಅವ್ರದೇ ಆದಂತಹ ಸ್ಟ್ರೆಸ್ನೆಸ್ ಅನ್ನುವಂಥದ್ದು ಬಹಳ ಪ್ರಮಾಣದಲ್ಲಿ ಹೆಚ್ಚಿನದಾಗಿರೋದ್ರಿಂದ ಒಂದೆರಡು ಮಾತುಗಳು ಬರ್ತವೆ, ಆದರೆ ಸಹಿಸ್ಕೊಂಡು ಸೌಜನ್ಯದಿಂದ ಅದೇ ವ್ಯಕ್ತಿ ಅವ್ರ ಮೇಲೆ ಅಲ್ಲೇ ಮಾಡ್ದಲೆ ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ, ಇದು ಯಾರಪ್ಪನ ಸ್ವತ್ತು ಅಲ್ಲ, ಸಾರ್ವಜನಿಕರ ಆಸ್ತಿ, ಸೀಟಲ್ಲಿ ನಾನು ಹಿರಿಯನಿದ್ದೇನೆ, ನಾನೊಬ್ಬ ನನಗೆ ವಯಸ್ಸಾಗಿದೆ, ನಾನು ಇಲ್ಲಿ ಕುತ್ಕೊಳ್ತೀನಿ ಎಂದಿದ್ರೆ ಅವ್ರೇನು ಬೇಡ ಅಂತಿರ್ಲಿಲ್ಲ, ಆದರೆ ನೀವು ಮಾಡಿದಂಥ ಎಡವಟ್ಟಿದೆಯಲ್ಲ ಇದಕ್ಕೆ ನೀವು ಶಿಕ್ಷೆ ಅನುಭವಿಸಲೇಬೇಕಾದಂಥ ಒಂದು ವ್ಯವಸ್ಥೆ ಇದು. ಆಯ್ತು ನೀವ್ ಹೆಸರು ಹೇಳಲ್ವಾ ಈಗ? ಅಣ್ಣ ಅಂದ್ರೆ ನನ್ನ ಅಣ್ಣ ಮಾತಾಡ್ತಿದ್ರು, ನಾನು ಅಲ್ಲಿಗೆ ಇಲ್ಲೇ ಬಿದ್ದೋಗ್ಬಿಡ್ಲಿ ನಂದು. ಅಣ್ಣ ಪಾಪಕ್ ಸರಿ ಅಣ್ಣ ಅನ್ನೇ ವಿನಃ ಬೇರೆ ಇನ್ನೊಂದು ಮಾತಂದಿಲ್ಲ ನಾನು.